ಇವತ್ತಿನ ಈ ಒಂದು ವಿಶೇಷವಾದ ಸಭೆಗೆ ಆಲ್ಮಾ ಮೀಡಿಯಾ ಸ್ಕೂಲ್ಸ್ ವತಿಯಿಂದ ಬಂದಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಬಯಸುತ್ತ ಮುಖ್ಯವಾಗಿ ಗೌರಿ ಶಕ್ತಿಯವರು, ನಮ್ಮ ಎನ್ ಕುಮಾರ್ ಅವರು, ಭಾಳ ಹಿರಿಯ ನಿರ್ಮಾಪಕರು, ವಿತರಕರು, ಪ್ರದರ್ಶಕರು, ಎಲ್ಲ ಈ ಸೀನಿಯರ್ ಮೋಸ್ಟ್ ಆಫ್ ದಿ ಫಿಲಮ್ ಇಂಡಸ್ಟ್ರಿ ವೆಂಕಟೇಶ್ವರದ ಉಪಾಧ್ಯಕ್ಷರು ವಿತರಕ ವರ್ಗದಿಂದ ಇವರು ಇಷ್ಟು ಹೊತ್ತು ಸಂಕ್ಷಿಪ್ತವಾಗಿ ಐ ಥಿಂಕ್ ನನ್ನ ಮಾತು ಕಡೆ ಮಾಡಬೇಕು ಅಷ್ಟು ಚೆನ್ನಾಗಿ ವಿವರವಾಗಿ ನಮ್ಮ ನಿರ್ಮಾಪಕ ಅಧ್ಯಕ್ಷರಾದ ಬಣಕರ್ ಅವರು ನಿಮಗೆ ವಿಶೇಷವಾಗಿ ತಿಳಿಸಿದ್ದಾರೆ. ಕೊನೆಗೆ ನಮ್ಮ ಡಿಸ್ಟ್ರಿಬ್ಯೂಟ್ ಸೆಕ್ರೆಟರಿ ಆದ ಕ್ರಿಸ್ ಬೋರಿ ಖ್ಯಾತ ನಟರು, ಸಿನಿಮಾ ನಟನೆ ಕೂಡ ಮಾಡಿದ್ದಾರೆ, ವಿತರಕ ಮಾಡಿದ್ದಾರೆ, ನಿರ್ಮಾಪಕನೂ ಮಾಡಿದ್ದಾರೆ. ಹೆಚ್ಚಾಗಿ ಅವರು ಕಲಾವಿದನಾಗಿ ಗುರಿಸ್ಕೊಂಡು ಅವರೇ ಆದ ಒಂದು ಛಾಪನ್ನು ಮುಡಿಸ್ಕೊಂಡು ಅಂತ ಸೀನಿಯರ್ ಮೋಸ್ಟ್ ಪರ್ಸನ್ ಆಫ್ ಕನ್ನಡ ಇಂಡಸ್ಟ್ರಿ ಕರ್ಸುಬ್ಬ ಅವರು. ಇದ್ರ ಜೊತೆಗೆ ಇದೊಂದು ಭಾಳ ಖುಷಿ ಆಯ್ತು, ನನಗೆ ಗೊತ್ತಿರಲಿಲ್ಲ. ಮೊನ್ನೆ ಒಂದು ವಾರದಿಂದ ಪಾಪ ಇವರು ಗೌರಿ ಶಕ್ತಿಯವರು ನಮ್ಮ ಆತ್ಮೀಯ ಸ್ನೇಹಿತರು, ಅವರಿಗೆ ಒಂದು ಸಭೆ ಮಾಡಬೇಕು ಅಂತ ಈ ಸಭೆ ಹಿಂಗೆ ಅಂತ ನನಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡು ನಿಮ್ಮದಿನ ಟ್ರೈನಿಂಗ್ ಕ್ಲಾಸ್ ಇರ್ಬೋದು ಅಂದ್ಕೊಂಡು ಅಷ್ಟೇ. ನನಗೆ ನೀವು ಬಂದಮೇಲೆ ಗೊತ್ತಾಯಿತು, ಓ ಈ ಥರ ಇದೆ ನಿಮ್ಮ ದುಡ್ಡು ತಕ್ಕಂತೆ ಕುಮಾರ್ ಅವರು ಬಂದರು, ಇವರು ಬಂದರು, ಅವರು ಬಂದರು, ಕರಿತಬ್ಬ ಅವರು ಬಂದರು, ನಾವು ಯಾರಿಗೂ ಗೊತ್ತಿಲ್ಲ. ಏನೋ ಸಡನ್ನಾಗಿ ಏನೋ ಇವರು ನಮ್ಮ ಮುಖ್ಯವಾಗಿ ನಿಮ್ಮ ಅಧ್ಯಕ್ಷರು ಕೂಡ ಸಿಕ್ಬಿಟ್ರು, ಕರೀಲಾ ಸರ್ ಅಂದರು. ಓ ಕರೀರಿ ಸರ್, ನೀವೇ ಬರ್ತಾನಲ್ಲಿ ಅಂತ. ಬಹುಶಃ ಕರೆದಿರಲಿಲ್ಲ, ಅವರು ಬಂದಿದ್ದು ಒಂಥರ ಶೋಭೆ ಬಂತು ಅಂತ, ಯಾಕಂದರೆ ಭಾಳ ಚೆನ್ನಾಗಿ ಮಾತಾಡಿದ್ರು. ಚಿತ್ರರಂಗದಲ್ಲಿ ಮಾಧ್ಯಮಕ್ಕೆ ಆಮೇಲೆ ಪ್ರಿಂಟ್ ಮೀಡಿಯಾದವರಿಗೆ ವಿಶೇಷವಾದ ಸ್ಥಾನಮಾನ ಇದೆ ನನ್ನ ಅನಿಸಿಕೆ ಪ್ರಕಾರ. ನಮ್ಮ ನಿರ್ಮಾಪಕನಾಗಿ ಇವತ್ತೇನಾರ ನಾನು ಕೆಳ ಹಂತದಿಂದ ಅತ್ಯುನ್ನತ ಸ್ಥಾನಕ್ಕೆ ಅಧ್ಯಕ್ಷನ ಕೂತಿದ್ದೆ ಅಂದರೆ ಅದಕ್ಕೆ ಮಾಧ್ಯಮದೇ ಮುಖ್ಯ ಕಾರಣ. ಮಾಧ್ಯಮ ಅಂದರೆ ಪ್ರಿಂಟ್ ಮೀಡಿಯಾ ಆಗಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ, ಯಾವುದೇ ಆಗಲಿ, ವೈ ದಿ ಪ್ರಾಮಿನೆನ್ಸ್ ಆಫ್ ಮೀಡಿಯಾ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಅದೇನು ಟ್ರೈನಿಂಗ್ ಸೆಂಟ್ರಿಗೆ ಕಂಪ್ನಿ ಒಂದು ಗುಡ್ ಒಂದು ಒಳ್ಳೆ ಆಲದ ಮರ ಕೆಳಗಡೆ ಬಂದಿದ್ದೀರ. ಆಲದ ಮರ ಯಾರು ಅಂದರೆ ಗೌರಿ ಶಕ್ತಿಯವರು. ಗೌರಿ ಶಕ್ತಿಯವರು ಅಷ್ಟು ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರಿಗೆ ಅವ್ರದೇ ಆದ ಸೌಮ್ಯತೆ ಇದೆ, ಅವ್ರಿಗೆ ಪೇಷನ್ಸ್ ಇದೆ, ಅವ್ರು ಮಾತಾಡೋ ಶೈಲಿನಲ್ಲಿ ಅರ್ಥ ಇದೆ. ಆಮೇಲೆ ಪ್ರತಿಯೊಬ್ಬರೂ ಇಷ್ಟಪಡುವಂಥ ವ್ಯಕ್ತಿ ಅವರು. ಗೌರಿ ಶಕ್ತಿ ನೋಡಿ ಇವತ್ತು ಯಾರೇ ನಾನೇ ಬರಲಿ, ಇವರೇ ಬರಲಿ, ನಾನು ಕುರಿತು ಹೇ ನಮ್ಮ ಹಳೆಯ ಸ್ನೇಹಿತ ಹಳೆಯ ಸ್ನೇಹಿತ ಅಂದರೆ ಆ ವಿಶ್ವಾಸ ಗಳಿಸ್ಕೊಡೋದು ದೊಡ್ಡ ವಿಚಾರ. ಅವ್ರ ಪತ್ರಕರ್ತನಾಗಿರ್ಬೋದು, ಅದರಿಂದ ಮಾನವೀಯತೆ ಮೌಲ್ಯಗಳಿಗೆ ಗೌರವ ಕೊಡುವಂಥ ವ್ಯಕ್ತಿಗಳು ಕೂಡ ಆಗಿ ಬೆಳಿಬೇಕು. ಪತ್ರಕರ್ತ ಏನಿದೆ ನಿಮ್ಮದು, ನಿಮ್ಮ ಪತ್ರಕರ್ತ ಮೈನ್ ಡಾಮಿನೆಂಟ್ ರೋಲ್ ಅಂದರೆ ಯು ಕ್ಯಾನ್ ಪ್ಲೇ ಡಾಮಿನೆಂಟ್ ರೋಲ್ ಇನ್ ರೆಸ್ಪೆಕ್ಟ್ ಆಫ್ ಪೊಲಿಟಿಷಿಯನ್ ಆಲ್ಸೋ. ಪೊಲಿಟಿಷಿಯನ್ ಮಾಡ್ಬೋದು, ಚಿತ್ರರಂಗ ಮಾಡ್ಬೋದು, ಇನ್ಯಾವುದೇ ಸಾಂಸ್ಕೃತಿಕ ರಂಗಭೂಮಿ ಆಗ್ಬೋದು, ಇನ್ಯಾವುದೇ ವಿಚಾರ ಸಾಧನೆ ಮಾಡೋದು ವ್ಯಕ್ತಿಗಳಿಗೆ ಗುರಿಸಿ ಅವರಿಗೆ ಗೌರವ ಕೊಟ್ಟು ಬರೆದು ತಿಳಿಸುವಂಥ ಕಾರ್ಯ ಇರೋದು ಮಾಧ್ಯಮದವರು. ದೇ ಆರ್ ಪ್ಲೇಯಿಂಗ್ ಎ ಡಾಮಿನೆಂಟ್ ರೋಲ್ ಇನ್ ಎವ್ರಿಬಡಿಸ್ ಲೈಫ್. ಪ್ರತಿಯೊಬ್ಬರು ಇತಿಹಾಸನ ಕೆದಕಿ ಅದು ಕೂಲಂಕೋಶಕ್ಕೆ ಬರೆಯುವಂಥ ಶಕ್ತಿ ಇರೋದು ಮಾಧ್ಯಮದವರಿಗೆ. ಅದು ನಿಮಗೆ ಪ್ರಾಪರ್ ಟ್ರೈನಿಂಗ್ ಇಸ್ ವೆರಿ ಮಚ್ ಎಸೆನ್ಷಿಯಲ್. ನೀವು ಹೆಂಗೆ ಫೌಂಡೇಶನ್ ಹೆಂಗಾಗತ್ತೆ, ಯಾವ ಥರ ಕೆಲಸ ಕಲ್ತ್ಕೊತೀರ ಅನ್ನೋದು ಮುಖ್ಯ ಆಗುತ್ತೆ. ಏನೋ ಒಂದು ಸಣ್ಣ ಲೆವೆಲಲ್ಲಿ ಒಂದು ಗೌರವ ಶಕ್ತಿಯವರು ನೋಡಿದ್ದು ನಾನು ಬೇರೆ, ಇದೊಂದು ಭಾಳ ಪುಣ್ಯದ ಕೆಲಸ ಮಾಡ್ತಾಯಿದ್ದೀನಿ. ನೀವು ಕ್ರಿಕೆಟಿಂಗ್ ಮೋರ್ ಎಜುಕೇಟೆಡ್ ಆ್ಯಂಡ್ ಲರ್ನೆಡ್ ಯಂಗ್ಸ್ಟರ್ ನಿಮ್ಮ ಮಾಧ್ಯಮದವರಿಗೆ ಕ್ರಿಯೇಟ್ ಮಾಡೋದು ಒಂದು ದೊಡ್ಡ ಪುಣ್ಯದ ಕಾರ್ಯ. ಇದಕ್ಕೆ ಸಮಟೈಮ್ ಇಂಡೈರೆಕ್ಟ್ಲಿ ಯು ಆರ್ ಸಪೋರ್ಟೆಡ್ ದಿ ನೇಷನ್, ಐ ನಾಟ್ ಟಾಕಿಂಗ್ ಅಬೌಟ್ ದಿ ಪೊಲಿಟಿಷಿಯನ್. ಇಂಡೈರೆಕ್ಟ್ಲಿ ಯು ಆರ್ ಸಪೋರ್ಟೆಡ್ ನೇಷನ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ನೇಷನ್, ರಾಷ್ಟ್ರದ ವಿಚಾರದ ಬಗ್ಗೆ ಆಗಲಿ ನೇರ ಆಗಲಿ ಮಾಡೋದು. ಹೇಳೋಕ್ಕಲ್ಲ ಎಂತೆಂಥವ್ರು ಅರುಣ್ಗೌರು, ಎಂತೆಂಥ ದೊಡ್ಡ ದೊಡ್ಡವರು ಸ್ಕಾಲರ್ಸ್. ನೀವು ಇವತ್ತು ಟ್ರೈನಿಂಗ್ ತೊಗೊತಾ ಇರ್ಬೋದು, ನಾಳೆ ಮುಂದಿನ ಏನಾಗ್ತಿರೋ ಗೊತ್ತಿಲ್ಲ. ನೋಡಿ ನಮ್ಮ ಟ್ರೈನಿಂಗ್ ಕ್ಲಾಸಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ 18 ಜನ ಸರ್ ಆಲ್ರೆಡಿ ಯಾರಾಳಿ ಗಾಡ್ ದಿ ಅಪಾಯಿಂಟ್ ಕೆಲಸ ಅವ್ರವ್ರ ಜಾಗ ನೋಡ್ಕೊಂಡು ಹೋದ್ರು ಅಂದರೆ ಆ ಜಾಗದ ಮಹಿಮೆ ಕೂಡ ಇವರಿದೆ. ಒಳ್ಳೆಯವರು ಒಳ್ಳೆ ಒಂದು ದೇವಸ್ಥಾನ ಇದ್ದಂಗೆ, ಯುವರ್ ವರ್ಕ್ ಈ ಲರ್ನಿಂಗ್ ವರ್ಕ್ ಫ್ರಮ್ ಒಂದು ಟೆಂಪಲ್ ಅನ್ಸೋದು ದೇವಸ್ಥಾನ. ಆ ದೇವಸ್ಥಾನ ಇದ್ದಂಗೆ ನಿಮ್ಮ ಅನ್ಸುತ್ತೆ. ಈಗ ಪ್ರತಿಯೊಬ್ಬರಿಗೂ ಕೆಲಸ ಸಿಕ್ಕಿದೆ ಅಂತ ಹೇಳ್ದ ನಾನು ಭಾಳ ಖುಷಿ ಆಯಿತು. ಇದು ಅದೇ ಬಟ್ ಎನ್ಕರೇಜಿಂಗ್ ಯಂಗ್ಸ್ಟರ್ಸ್, ಎನ್ಕರೇಜಿಂಗ್ ಎಂಪ್ಲಾಯ್ಮೆಂಟ್, ಎನ್ಕರೇಜಿಂಗ್ ಗಿವಿಂಗ್ ಲೈಫ್ ಫಾರ್ ದಿ ಹೊಸ ಪತ್ರಕರ್ತಿಗೆ ಲೈಫ್ ಕೊಡೋಂಥದ್ದು ಭಾಳ ಚೆನ್ನಾಗಿ ಇವ್ರು ಹೇಳಿದ್ರು. ತಾಯಿ ತೊಟ್ಟಲಲ್ಲಿ ಹೆಂಗೆ ತೂಗ್ತಿರೋ ಅದೇ ಥರ ತೂಗ್ತಾ ಇದ್ದೀರೋ ಅಂತ ವಿಚಾರ ನಮ್ಮ ಅರ್ಥಗರ್ಭಿತವಾಗಿ ನಮ್ಮ ಸರ್ವಜ್ಞ ಮೂರ್ತಿಗಳಿದ್ದಂಗೆ ಇವರು ಎಲ್ಲ ವಿಚಾರ ನಂಬಲ್ಲವರು. ಅವ್ರ ತಂದೆಯವರು ಒಬ್ಬರು ಎಮ್ ಎಲ್ ಎ ಆದವರು, ಮಹಾದೇವ್ ಬಣಕೊಂಡವರು. ಅದರಿಂದ ವಾಣಿಜ್ಯ ಮಂಡಳಿ ಅಂದರೆ ಏನು, ವಾಣಿಜ್ಯ ಮಂಡಳಿ ಇಟ್ಸ್ ಕನ್ಸಿಸ್ಟ್ ಆಫ್ ತ್ರೀ ಕ್ಯಾಟಗರೀಸ್, ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್ಸ್. ಎಲ್ಲ ಅಂಗಸಂಸ್ಥೆಗಳು ಮೂರು ವಿಂಗಗಳನ್ನು ಇಟ್ಕೊಂಡು ಒಂದು ವಾಣಿಜ್ಯ ಮಂಡಳಿ ಇರ್ತದೆ. ಅದಕ್ಕೆ ಒಬ್ಬ ಅಧ್ಯಕ್ಷ ಇರ್ತಾರೆ, ಮೂರು ವಿಂಗಗಳಿಗೂ ಮೂರು ಸೆಕ್ರೆಟರಿ ಇರ್ತಾರೆ, ಮೂರು ವಿಂಗಗಳು ಮೂರು ಉಪಾಧ್ಯಕ್ಷರು ಇರ್ತಾರೆ, ಪ್ರೊಡ್ಯೂಸರ್ ಸೆಕ್ರೆಟರಿ, ಪ್ರೊಡ್ಯೂಸರ್ಸ್ ಉಪಾಧ್ಯಕ್ಷರು, ಆಮೇಲೆ ಡಿಸ್ಟ್ರಿಬ್ಯೂಟರ್ ಉಪಾಧ್ಯಕ್ಷರು, ಡಿಸ್ಟ್ರಿಬ್ಯೂಟರ್ ಉಪಾಧ್ಯಕ್ಷರು, ಡಿಸ್ಟ್ರಿಬ್ಯೂಟರ್ ಸೆಕ್ರೆಟರಿ, ಒನ್ ಟ್ರೆಸರರ್, ಅಂದರೆ 8 ಜನ ಕನ್ಸಿಸ್ಟಿಂಗ್ ಆಫ್ 8 ಆಫೀಸ್ ಬೇರೆ. ಇದರಲ್ಲಿ ನಾವೆಲ್ಲ ಆಯಾ ವಲಯಗಳ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ಕೊಳೋ ಜವಾಬ್ದಾರಿ ನಮ್ಮದಷ್ಟೇ. ಎಂಟೈರ್ ವಾಣಿಜ್ಯ ಮಂಡಿ ಇದಕ್ಕೊಂದು 85 ವರ್ಷದ ಇತಿಹಾಸ ಇದೆ.
ನಿರ್ಮಾಪ ಸಂಘ ಇರ್ಬೋದು, ವಿತರಕ ಸಂಘ ಇರ್ಬೋದು, ಪ್ರದರ್ಶ ಸಂಘ ಇರ್ಬೋದು, ಇದೆಲ್ಲ ನಮ್ಮ ಅವಿಭಾಜ್ಯ ಅಂಗಸಂಸ್ಥೆಗಳು. ಇದಕ್ಕೆ ಇದೊಂದು ದೊಡ್ಡ ಟೆಂಪಲ್ ಇದ್ದಂಗೆ. ಇದಕ್ಕೆ ಪ್ರತಿಯೊಬ್ಬರು ಗೌರವ. ರಾಜ್ಕುಮಾರ್ ಕಾಲದಲ್ಲೂ ಕೂಡ ವಾಣಿಜ್ಯ ಮಂಡಳಿ ಅಂತ ಅಷ್ಟು ಗೌರವ ಕೊಡೋರು. ವಾಣಿಜ್ಯ ಮಂಡಳಿ ಅಧ್ಯಕ್ಷ ಅಂದರೂ ಕೂಡ ಅವರು ಅಲ್ಲಿ ಹಾಕ್ಕೊಂಡ್ರೆ ಚಪ್ಪಲಿ ಕೂಡ ಬಿಚ್ಚಿ ಒಳಗೆ ಬರ್ತಾಯಿದ್ರಂತೆ. ನಾವು ಕೇಳ್ಪಟ್ಟಿದ್ದು, ನಾನು ನೋಡಿಲ್ಲ, ಹೇಳಿಬಿಡೋದು. ಆ ಚಪ್ಪಲ್ ಕೂಡ ಬಿಟ್ಟು ಅಷ್ಟು ವಾಣಿಜ್ಯ ಮಂಡಳಿಗೆ ಗೌರವ. ಇವತ್ತಿಗೂ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಆಗಲಿ ಇನ್ಯಾವುದೇ ಆಗಲಿ ವಾಣಿಜ್ಯ ಮಂಡಳಿ ಕೂಡ ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ, ನಾವು ಬೆಲೆ ಕೊಡ್ತೀವಿ, ಯಾವುದೇ ಒಂದು ಗಲಾಟೆಗಳಾಗೋದು, ಇನ್ನೇನೋ ಡಿಸ್ಕ್ರಿಮಿನೇಟ್ ಆಗೋದು, ಇನ್ಯಾವುದೇ ಥರ ಇದು ಬಂದ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು, ಸರ್ಕಾರದ ಜೊತೆ ಒಡನಾಟ ಇರ್ಬೋದು, ಏನೇ ಆದರೂ ವಾಣಿಜ್ಯ ಮಂಡಳಿ ಇಟ್ ಹಸ್ ಗಾಟ್ ಇಟ್ಸ್ ಓನ್ ಪವರ್. ಅಂಥ ಒಂದು ಜಾಗಕ್ಕೆ ನೀವು ಕರ್ಕೊಂಬಂದಿಲ್ಲ ಅಂದರೆ ಬಿಕಾಸ್ ಆಫ್ ಗೌರಿ ಶೆಟ್ಟಿ ಅವರು. ಇದೊಂದು ಆರ್ಡರ್ ಜಾಗಕ್ಕೆ ಬಂದಿಲ್ಲ ನೀವು. ಯಾ ಕಮಿಟಿ ಎ ವೆರಿ ಗುಡ್ ಪ್ಲೇಸ್, ವೆರಿ ನೈಸ್ ಪ್ಲೇಸ್. ಇದು ಸಾಕಷ್ಟು ಜನ ಇದಕ್ಕೆ ಕಷ್ಟಪಟ್ಟು ಹಂತ ಹಂತವಾಗಿ ಮೆಟ್ಲು ಕಟ್ಟಿ ಕಟ್ಟರು. ನಾವೆಲ್ಲ ನಿನ್ನೆ ಮನೆ ಒಂದು 20 ದೇಶ ಒಳಗೆ ಬಂದಿದ್ದೀವಿ ನಾವು. ಹಿಂದೆ ತಲ್ಲಮ್ ನಮ್ಮ ಎಷ್ಟು ಅವ್ರದ್ದು ಸಿವಿಲ್ ಶಾಸ್ತ್ರಿ ಅಂತ ಸರ್ ಅವರು ಎಸ್ ರಮೇಶ್, ಕೆ ಸಿ ಎನ್ ಚಂದ್ರು, ಆರ್ ಲಕ್ಷ್ಮಣ್ಣು ಅಂತ ದೊಡ್ಡ ಮಹಾನೆಯವರು, ಸಾರಾ ಗೋವಿಂದರು ಅವರೆಲ್ಲ, ಕೆ ವಿ ಚಂದ್ರಶೇಖರ್ ಸಿವಿಲ್ ಶಾಸ್ತ್ರಿ, ಕೆ ವಿ ಚಂದ್ರಶೇಖರ್, ಕೆ ವಿ ಭುಕ್ತ, ಆಮೇಲೆ ಚಂದ್ರ ಚಿನ್ನೇಗೌಡರು, ಈಶ್ವರಿ ವೀರಸ್ವಾಮಿ ಅವರು, ಎಲ್ಲ ಮನೆಯವರು ಎಲ್ಲ ಒಂದು ಶ್ರಮನೇ ಇವತ್ತು ವಾಣಿಜ್ಯ ಮಂಡಳಿ ಒಂದು ರೂಪರಿಸಿಕೊಂಡು. ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ವಾಣಿಜ್ಯ ಮಂಡಳಿ ಕನ್ಸಲ್ಟ್ ಮಾಡ್ತಾರೆ. ಎಲ್ಲೂ ಹೋದರೂ ನಮಗೆ ಸ್ಥಾನಮಾನ ಕೊಡ್ತಾರೆ, ಗೌರವ ಕೊಡ್ತಾರೆ. ಅಂಥ ಒಂದು ಸ್ಥಾನದಲ್ಲಿ ನೀವು ಚಿತ್ರೋದ್ಯಮ ಆಲ್ಸೋ ಈಸ್ ಪ್ಲೇಯಿಂಗ್ ಎ ಡಾಮಿನೆಂಟ್ ರೋಲ್. ಇವತ್ತು ಫಿಲಮ್ ಇಂಡಸ್ಟ್ರಿ ಇಸ್ ಎ ಪವರ್ಫುಲ್ ಮೀಡಿಯಾ, ಇದು ಪವರ್ಫುಲ್ ಟು ದಿ ಮೀಡಿಯಾ. ಏನು ಸರ್, ನಮ್ಮ ಪ್ರಕಾರ ಚಿತ್ರರಂಗದ ಏನೇ ಆದರೂ ಅಟ್ರಾಕ್ಟ್, ಒಬ್ಬ MLA ಹೋಗ್ತಾ ಇರ್ತಾನೆ, ಜನ ಗುರ್ಸಲ್ಲ, ಮಿನಿಸ್ಟರ್ ಹೋಗ್ತಾರೆ ಕೆಲವು ಗುರ್ಸಲ್ಲ. ಇದೇ ಒಬ್ಬ ನಿರ್ಮಾಪಕ ಆಗಲಿ, ನಟ ಆಗಲಿ, ನಟಿ ಆಗಲಿ, ಯಾರೇ ಹೋದರೂ ಜಯ ನೋಡಪ್ಪ ಇಂಥ ಹೋಗ್ತಾ ಇದ್ದಾರೆ ರೋಡಲ್ಲಿ ನೋಡಿ, ಬಣಕರ್ ಹೋಗ್ತಾರೆ, NM3 ಹೋಗ್ತಾರೆ, ಹರಿಸಬ್ಬೋರು ಹೋಗ್ತಾರೆ ಅಂತ ನೋಡಿ. 150 ಚಿತ್ರಮಂದಿರಗಳನ್ನು ಕಂಟ್ರೋಲ್ ಮಾಡುವಂಥ ವ್ಯಕ್ತಿ ಅದು ಬಂದಿರೋದು ಅದೃಷ್ಟ ಅನ್ಸುತ್ತೆ ನಿಮಗೆ. ಅವ್ರ ಬಗ್ಗೆ ಮಾತಾಡಲೇಬೇಕು ನೀವು ಸ್ಟೂಡೆಂಟ್ಗೆ. ಹಿ ಇಸ್ ಹೋಲ್ಡಿಂಗ್ ಎ ಮೋರ್ ದನ್ 140 ಥಿಯೇಟರ್ಸ್ ಮಾಡಿ, ಸುದೀಪ್ ಅಂತ ನಟನ ಹಿಡ್ಕೊಂಡು 3-4 ಸಿನಿಮಾ ಮಾಡಿ, ದೊಡ್ಡ ದೊಡ್ಡ ಸಿನಿಮಾಗಳ 45 ಸಿನಿಮಾ ನಿರ್ಮಾಪಕರು. ನಾನು ಕೂಡ ಒಂದು 10-8 ಪಿಕ್ಚರ್ ಮಾಡಿರ್ಬೋದು, ಅವರು ಮಾಡಿದ್ದಾರೆ. ನಾವು ಬಹುಶಃ ಎಸ್ಕ್ಯೂಸ್ ಮಿ ಅನ್ನೋ ಸಿನಿಮಾ ನೋಡಿರ್ಬೋದು, ನೋಡಿದ್ರೆ ಸರ್ ನಾನೇ ಬಿಡೋದು. ನಾನೇನಾರು ಆಗುತ್ತೆ, ಎಸ್ಕ್ಯೂಸ್ ಮಿ ಸಿನಿಮಾದಲ್ಲಿ ಮಾಧ್ಯಮದವರು ಬಹುಮುಖ್ಯವಾದ ಪಾತ್ರ ವಹಿಸಿದರು, ಬಹುಮುಖ್ಯವಾದ ಪಾತ್ರ. ಅವ್ರ ಪಾತ್ರದಿಂದನೇ ನಾನು ಹೇಳ್ತೀನಿ ಸಿನಿಮಾದಲ್ಲಿ ನನಗೆ ಏನಾರ ಇವತ್ತು ಎಷ್ಟು ಎತ್ತರವಾಗಿ ಬೆಳೆದುಕೊಡೋ ಕಾರಣ, ಎಸ್ಕ್ಯೂಸ್ ಮಿ ಸಿನಿಮಾದಲ್ಲಿ ನೀವು ಮಾಧ್ಯಮದವ್ರು ಕೊಟ್ಟಿರುವಂಥ ಸಪೋರ್ಟು ನನ್ನ ಲೈಫಲ್ಲೇ ನಾನು ಬೆಳೆಯಲ್ಲ. ನನ್ನ ಜೀವನದಲ್ಲಿ ಒಂದು ನಾನು ಬಿಸ್ನೆಸ್ಸಲ್ಲಿ ಇರ್ಬೋದು, 100 crore ದುಡ್ಡಿರ್ಬೋದು, ಸಿನಿಮಾ ರಂಗದಲ್ಲಿ ಬಂದು ಒಂದು ಸಿನಿಮಾಕ್ಕೆ ಅದು ಹೊಸಬ್ರು ಹಿಡ್ಕೊಂಡು ಹೊಸ ಸಿನಿಮಾ ಮಾಡಿದಾಗ ಯಾವ ಥರ ಮಾಧ್ಯಮ ಯುಟಿಲೈಸ್ ಮಾಡ್ಕೊಂಡು ನಾನು ಮಾಡಿದೆ, ಅದನ್ನು ಮಾಧ್ಯಮ ಕೂಡ ಅದೇ ಥರ ನಾನು ತೊಗೊಂಡೋಯ್ತು. ಬಿಕಾಸ್ ಆಫ್ ನಯ ನಡತೆ, ವಿಧೇಯತೆ, ಸಂಸ್ಕಾರ ಅವೆಲ್ಲ ವರ್ಕೌಟ್ ಆಗಿದೆ. ಕೆಲವರಿಗೆ ಕೆಲವು ಗುಣಗಳು ಬರುತ್ತೆ, ಎಲ್ಲರೂ ಎಲ್ಲ ಮಾಡೋದು, ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಆಗೋಲ್ಲ, ಎಲ್ಲ ಮೋದಿ ಆಗೋಲ್ಲ, ಎಲ್ಲ ಸಿದ್ದರಾಮಯ್ಯ ಆಗೋಲ್ಲ, ಅಥವಾ ಡಿ ಕೆ ಶಿವಕುಮಾರ್ ಆಗೋಲ್ಲ, ಎಲ್ಲ ಬಣಗರ ಆಗೋಲ್ಲ. ಅದರಿಂದ ಏನಾದರೂ ಆಗಬೇಕು ಅಂದರೆ ಅವ್ರದೇ ಆದ ವ್ಯಕ್ತಿತ್ವ ಇರಬೇಕು, ಅವ್ರದೇ ಆದ ದುಷ್ಟ ಇರಬೇಕು, ಯೋಗ ಆ್ಯಂಡ್ ಯೋಗ್ಯತೆ ಇರಬೇಕು ಅಲ್ಲ ಸರ್. ಎರಡೂ ಇದ್ದಾಗಲೂ ಆ ಕೆಲಸ ಆಗೋದು. ಇಂಥ ಒಂದು ನಾನು ಹೇಳಿದೆ, ಯಾಕೆ ಹೇಳ್ತೀವಿ ಇದೆಲ್ಲ ಹೇಳ್ತೀವಿ ಅಂದರೆ, ಸ್ಟೂಡೆಂಟ್ಸ್ ಅಂತ ಹೇಳ್ತಿರಲ್ಲ ಸರ್, ಇವರ್ ಆಲ್ ಬೇಸಿಕಲಿ ನೀವು ಯಾವುದೋ ಒಂದು ಒಳ್ಳೆ ಜಾಗ ಇದ್ದಾಗ ಪತ್ರಿಕೋದ್ಯಮ ಇದೆ, ಪ್ರಾಮಿನೆಂಟ್ ರೋಲ್ ಇದೆ ಇದಕ್ಕೆ. ನಾಳೆ ಯಾರು ಚಾನಲ್ ಓನರ್ ನಾಳೆ ನೀವು ಟುಮಾರೋ ಎಂಬಿ ಬಿಕಮ್ ದಿ ನ್ಯಾಷನಲ್ ಅಸೆಟ್ ಆಲ್ಸೋ ಹೇಳೋಕ್ಕಾಗಲ್ಲ. ಆಂಕರಿಂಗ್ ಮಾಡಿಕೊಂಡು ರಾಜ್ಯಸಭಾ ಮೆಂಬರ್ ಆಗಿ MPಗಳಾಗೋಗ್ಬಿಟ್ಟಿದ್ದಾರೆ. ನಿಮ್ಮ ಏನು ಗೊತ್ತು, ಏನೇ ಮಾಡಿದ್ರು ನಿಮ್ಮ ಕಾರ್ಯವ್ಯಾಪ್ತಿನ ಸ್ಥೀಮಿತ ಇಟ್ಕೋಬೇಡಿ, ವಿಷನ್ ಇಟ್ಕೊಳ್ಳಿ, ಏನೋ ಒಂದು ಸಾಧನೆ ಮಾಡಬೇಕು ಅಂತ. ವಿಷನ್ ಇಟ್ಕೊಂಡಾಗಲೇ ಕೂಡ ನಾನು ಏನೋ ಗುರಿ ಇಡ್ಬೇಕು, ನಾನು ಆಗಬೇಕು ದೊಡ್ಡ ಹುಡುಗರು ಆಗಬೇಕು, ಇಲ್ಲ ದೊಡ್ಡ ಏನೋ ಆಗಬೇಕು, MLA ಆಗಬೇಕು, ಮಿನಿಸ್ಟರ್ ಆಗಬೇಕು. ಆ ಥರ ನಿಮ್ಮ ಲೈನಲ್ಲಿ ನಾನು ಅವ್ರ ಗುರಿ ಮುಟ್ಟಬೇಕು ಅನ್ನೋದು ಇರಬೇಕು. ಆ ಭಾವನೆ ಇದ್ದಾಗ ಏನೇ ಆವಾಗ ಅಡಚಣೆ ಬರುತ್ತೆ, ತೊಂದರೆ ಬರ್ತಾರೆ, ಅವಮಾನ ಆಗುತ್ತೆ, ಮಾನ ಅವಮಾನ ಆಗುತ್ತೆ. ಅವರಂದರು ಇವರಂದರು ಗೌರಿ ಶಕ್ತಿಯವ್ರಿಗೆ ಭಾಳ ಅನುಭವ ಆಗಿದೆ ವಿಚಾರದಲ್ಲಿ, ಹೇಳಬಾರ್ದು. ಎದುರುಗಡೆ ಓಡ್ತಾರೆ, ಹಿಂದ್ಗಡೆ ಬೆನಿಚೂರು ಇಡ್ತಿರ್ತಾರೆ, ಅವರಲ್ಲೂ ಅವರೂ ಕಾಂಪಿಟೇಷನ್ ಇರುತ್ತೆ. ಅದರಿಂದ ಮಾನ ಅವಮಾನಗಳನ್ನು ಲೆಕ್ಕಿಸದೆ ಯಾರಿಗೂ ನಿಮ್ಮದೇ ಆದ ಒಳ್ಳೆ ದೇಹ ಹಿಡ್ಕೊಂಡು ಇಂಟೆನ್ಷನ್ ಒಳ್ಳೇದಿರ್ಬೇಕು. ಅಲ್ಟಿಮೇಟ್ಲಿ ಇವ್ರ ಇಂಟೆನ್ಷನ್ ಶುಡ್ ಬಿ ಗುಡ್ ಆ್ಯಂಡ್ ಪ್ಯೂರ್, ನಾಟ್ ಎಟ್ ದಿ ಕಾಸ್ಟ್ ಆಫ್ ಸಂಬಡಿಸ್ ಲೈಫ್. ನಿಮ್ಮ ಲೈಫ್ನ ಸರಿ ಇನ್ನೊಬ್ರಿಗೆ ಅನ್ಯಾಯ ಹಾಳು ಮಾಡೋದು ಬೇಡ. ಏನಿದೆ ವಾಸ್ತವಿಕತೆಗೆ ಹತ್ತಿರವಾಗಿ ಮಾಡಿದ್ರೆ ಮಾಧ್ಯಮ. ಮಾಧ್ಯಮ ಅಂದರೆ ಬೇರೆ ಬೇರೆ ಥರ ಇದ್ಬಿಡು, ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಅದೆಲ್ಲ ಇದೆ, ನಾವೆಲ್ಲ ನಾಲೆಜ್ ಇದೆ. ನಾನು ಐ ಡೋಂಟ್ ನಾಟ್ ಟಾಕ್ ಎನಿಥಿಂಗ್ ಅಬೌಟ್ ದಿಸ್, ಬಟ್ ಸ್ಟಿಲ್ ದಿಸ್ ಇಸ್ ವೆರಿ ಗುಡ್ ರೋಲ್ ಟು ಬಿಕಮ್ ಎ ಪರ್ಫೆಕ್ಟ್ ಜೆಂಟಲ್ಮನ್. ನೀವು ಅದನ್ನು ಮಾಡ್ಕೊಂಡೋಗಿ ನೀವು ಒಳ್ಳೆ ಜಾಗದಾಗ ಕೂತೀರ. ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ನಾನು ಅರ್ಥಪೂರ್ಣವಾಗಿ ಮಾತಾಡಿದ್ದೀನಿ ಅನ್ಕೊಂಡಿದ್ದೀನಿ. ಭಗವಂತ ನಿಮ್ಮ ಮೆಟ್ರೋ ವಿಷನ್ನು, ನೀವೇನು ಮಾಡಬೇಕು ಉದ್ದೇಶ ಹೇಳ್ಕೊಂಡಿದ್ದೀರ, ಮುಂದಿನ ದಿನಗಳಲ್ಲಿ ನಿಮ್ಮ ಸಂಸ್ಥೆ ಭಾಳ ಎತ್ತರವಾಗಿಬಿಡಲಿ, ಇಂಥ 100 ಯುವಕರಿಗೆ ಲೈಫ್ ಕೊಡೋ ಅಂಥ ಸಂಸ್ಥೆ ಆಗಿದೆ ಅಂತ ಹೇಳ್ತಾ
ಮತ್ತು ನಿಮಗೆ ನಾನು ಮಾತಾಡೋಕೆ ಅವಕಾಶ ಕೊಟ್ಟಿದ್ದ ನಮ್ಮ ಗೌರಿ ಶಕ್ತಿಯವರಿಗೆ, ಅದು ಪತ್ರಿಕೆಯವ್ರ ಹತ್ರ ಮಾತಾಡುವಾಗ ಖುಷಿಯಾಗುತ್ತೆ ಯಾಕಂದ್ರೆ ನನಗೆ ಜನ್ಮ ಕೊಡೋದು ಅವರೇ. ಐ ಗಾಟ್ ಹೈಯೆಸ್ಟ್ ರಿಗಾರ್ಡ್ ಅಬೌಟ್ ದಟ್. ಅದರಿಂದ ನಿಮ್ಗೆಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ.